ಕೊರೋನಾ ಸಂದರ್ಭದಲ್ಲಿ ದೇಶವನ್ನು ಆತ್ಮನಿರ್ಭರ ಭಾರತ ಮಾಡುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು. ಸ್ವಂತ ಕೈಗಳಿಂದ ಮಾಡುವ ಕುಶಲಕರ್ಮಿಗಳಿಗೆ ಸೂಕ್ತ ಮಾರುಕಟ್ಟೆ ಒದಗಿಸಿ ಆತ್ಮನಿರ್ಭರ ಮಾಡುವುದು ಮೋದಿ ಅವರ ನಿರ್ಧಾರವಾಗಿದೆ. ಇಂತಹ ಮಹಾನ್ ನಾಯಕರ ಜನ್ಮದಿನದ ನಿಮಿತ್ತ ಸೇವಾ ಸಪ್ತಾಹ ಮೂಲಕ ಅನೇಕ ಸಾಮಾಜಿಕ ಚಟುವಟಿಕೆ ಹಮ್ಮಿಕೊಂಡಿರುವುದು ಸಂತಸ ತಂದಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಒಬ್ಬ ಪ್ರಧಾನಿಯಲ್ಲ, ಅವರು ದೇಶದ ಸೇವಕ ಎಂದರು. ವಿಶ್ವಕಂಡ ಮಹಾನಾಯಕ ಮೋದಿ ಅವರ ಜನ್ಮದಿನಕ್ಕೆ ಬಿಜೆಪಿ ಯುವ ಮೋರ್ಚಾ ಪದಾಧಿಕಾರಿಗಳು ರಕ್ತದಾನ ಶಿಬಿರ ಹಮ್ಮಿಕೊಂಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನವನ್ನ ಸೇವಾ ಸಪ್ತಾಹ ಅಂತೇಳಿ ಆಚರಣೆ ಮಾಡಬೇಕು ಅಂತಕ್ಕಂತ ಪಕ್ಷದ ಹಿರಿಯ ನಾಯಕರ ಕರೆ ಮೇರೆಗೆ ಇವತ್ತು ಚಿಕ್ಕೋಡಿಯಲ್ಲಿ ಬಿಜೆಪಿಯ ಯುವ ಮೋರ್ಚಾ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ರಕ್ತದಾನ ಶಿಬಿರದ ಈ ದೇಶದ ಪ್ರಧಾನಿಯಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಪ್ಯಾಂಡಮಿಕ್ ಕೊರೋನಾ ಹಿನ್ನೆಲೆಯಲ್ಲಿ ದೇಶವನ್ನು ಆತ್ಮನಿರ್ಭರ ಭಾರತವನ್ನಾಗಿ ಮಾಡಬೇಕು ಅನ್ನೋದು ಸನ್ಮಾನ್ಯ ಮೋದಿ ಅವರ ಕರೆ. ಭಾರತದಲ್ಲಿರ್ತಕ್ಕಂಥ ಅತ್ಯಂತ ಸಾಮಾನ್ಯ ವ್ಯಕ್ತಿಗಳು ಮಾಡ್ತಕ್ಕಂಥ ದಿನನಿತ್ಯದ ಕೆಲಸಗಳ ಮುಖಾಂತರ ಭಾರತದಲ್ಲಿರ್ತಕ್ಕಂಥ ಕುಶಲಕರ್ಮಿಗಳಿರಬೇಕು ಅಥವಾ ಭಾರತದಲ್ಲಿರ್ತಕ್ಕಂಥ ಸ್ವಂತ ತಮ್ಮ ಕೈಗಳಿಂದ ಮಾಡ್ತಕ್ಕಂಥ ಕೆಲಸಗಳಿಗೆ ಇಲ್ಲಿಯೇ ಮಾರುಕಟ್ಟೆ ಒದಗಿಸ್ಬೇಕು, ಭಾರತ ಆತ್ಮನಿರ್ಭರ ಭಾರತ ಆಗಬೇಕು ಅನ್ನೋದು ಮೋದಿಯವರ ಕರೆ. ಇದರ ಜೊತೆಗೆ ಭಾರತ ತನ್ನ ಸ್ವಂತ ಶಕ್ತಿಯ ಮೇಲೆ ವಿಶ್ವದ ಯಾವುದೇ ದೇಶಗಳನ್ನು ಎದುರಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಭಾರತವನ್ನು ವಿಶ್ವದ ಹಿರಿಯಣ್ಣ ಅಮೇರಿಕ ಸಹಿತ ಇವತ್ತು ಭಾರತವನ್ನು ಅತ್ಯಂತ ಮುಂದುವರಿದ ರಾಷ್ಟ್ರವನ್ನಾಗಿ ಮುನ್ನಡೆಸುವಲ್ಲಿ ಮೋದಿ ನಾಯಕತ್ವ ಯಶಸ್ವಿಯಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಕೋವಿಡ್ ಹಿನ್ನೆಲೆಯಲ್ಲಿ ಈ ಒಂದು ರಕ್ತದಾನ ಶಿಬಿರ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಚಿಕ್ಕೋಡಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಇನ್ನೂ ಒಂದು ವಾರಗಳ ಕಾಲ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಪಕ್ಷ ಹಮ್ಮಿಕೊಂಡಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ, ಉಡ್ತಾ ಪಂಜಾಬ್ ಆದಂತೆ ಉಡ್ತಾ ಕರ್ನಾಟಕ ಆಗಬಾರ್ದು ಅನ್ನೋದು ಕರ್ನಾಟಕ ಸರ್ಕಾರದ ಕರೆ. ಈ ಡ್ರಗ್ ದಂಧೆಯಲ್ಲಿ ಯಾರ್ಯಾರು ಇವತ್ತು ಅದನ್ನು ತೊಡಗಿಸಿಕೊಂಡಿದ ಅವ್ರನ್ನೆಲ್ಲ ಹಿಮ್ಮೆಟ್ಟಿಸಿ ಕರ್ನಾಟಕವನ್ನು ಡ್ರಗ್ ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ಕರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಸರ್ಕಾರ ಈ ತಪ್ಪಿತಸ್ಥರನ್ನ ಹಿಡಿಯುವಲ್ಲಿ ತಪ್ಪಿತಸ್ಥರನ್ನ ಸರಿಯಾಗಿ ಅವರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಯುವಜನಾಂಗಕ್ಕೆ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕಾಗಿ ನಾವು ಇಂಥ ದುಶ್ಚಟಗಳಿಂದ ದೂರ ಇರಬೇಕು. ಜನ್ಮ ಕೊಟ್ಟಂಥ ತಾಯಿ ತಂದೆಗಳಿಗೆ ಈ ನಾಡಿಗೆ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ರೂಪುಗೊಳ್ಳುವಲ್ಲಿ ಇಂಥ ಚಟುವಟಿಕೆಗಳಿಂದ ದೂರ ಇರಬೇಕು ಅಂತಕ್ಕಂಥ ಕರೆಯನ್ನು ಸಹಿತ ಈ ಸಂದರ್ಭದಲ್ಲಿ ಕೊಡ್ತಾ